ನೀವ್ ನೋಡ್ತಾ ಇದ್ದೀರಾ, ಇದು ಫಿಲ್ಮಿ ಬೀಟ್ ಕನ್ನಡ, ನಾನು ಶ್ರುತಿ ಪಾಟೀಲ್. ಮೇಘನಾ ರಾಜ್ ಬಾಯ್ ಫ್ರೆಂಡ್ ಯಾರು ಅಂತ ನಿಮಗ್ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಹೇಳ್ಬಿಡ್ತೀನಿ ಕೇಳಿ. ಸ್ಯಾಂಡಲ್ವುಡ್ ನ ನಟ ನಟಿಯರ ಬಾಯ್ ಫ್ರೆಂಡ್ ಮತ್ತು ಗರ್ಲ್ ಫ್ರೆಂಡ್ ಯಾರು ಎಂದು ತಿಳಿದುಕೊಳ್ಳುವ ಕುತೂಹಲದಲ್ಲಿಯೇ ಒಂದ್ ರೀತಿ ಮಜ ಇರುತ್ತೆ. ಇಂತಹ ವಿಷಯಗಳ ಬಗ್ಗೆ ಯಾರಾದ್ರೂ ಮಾತನಾಡಿದ್ರೆ ಅಲ್ಲಿರುವ ಎಲ್ಲರ ಕಿವಿ ನೆಟ್ಗಾಗ್ಬಿಡುತ್ತೆ. ಅಂತಹದೊಂದು ವಿಷಯವನ್ನ ಇಂದು ನಾ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ. ಅಂದಹಾಗೆ ಕಲರ್ ಸೂಪರ್ ವಾಹಿನಿಯ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲಿ ಅಕುಲ್ ಬಾಲಾಜಿ ನಟಿ ಮೇಘನಾ ರಾಜ್ ಅವರ ಬಾಯ್ ಫ್ರೆಂಡ್ ಬಗ್ಗೆ ರಿವೀಲ್ ಮಾಡಿದ್ದಾರೆ. ಮೇಘನಾ ರಾಜ್ ಅವರ ದಿನ ಶುರುವಾಗೋದೇ ಈ ಬಾಯ್ ಫ್ರೆಂಡ್ ಇಂದ ಅಂತೆ. ಅಲ್ಲದೆ ಈ ಬಾಯ್ ಫ್ರೆಂಡ್ ಅನ್ನು ಅವರು ಒಂದಿನವೂ ಸಹ ಬಿಟ್ಟಿರೋದಿಲ್ವಂತೆ. ಹಾಗಿದ್ರೆ ಆ ಬಾಯ್ ಫ್ರೆಂಡ್ ಯಾರು ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮ್ಮಲ್ಲಿ ಕಾಡ್ದೇ ಇರಲ್ಲ, ಅದ್ಯಾರು ಅಂತ ಈಗಲೇ ಹೇಳ್ಬಿಡ್ತೀನಿ ಕೇಳಿ. ಮೇಘನಾ ರಾಜ್ ಬಾಯ್ ಫ್ರೆಂಡ್ ಅಂದ ತಕ್ಷಣ ನೀವೆಲ್ಲ ಯಾರಾದ್ರೂ ನಟ ಇರಬಹುದು ಅಂದ್ಕೊಳ್ಬೇಡಿ. ಯಾಕಂದ್ರೆ ಅಕುಲ್ ಬಾಲಾಜಿ ಸೂಪರ್ ಟಾಕ್ ಟೈಮ್ನಲ್ಲಿ ಮೇಘನಾ ರಾಜ್ ಬಾಯ್ ಫ್ರೆಂಡ್ ಎಂದು ರಿವೀಲ್ ಮಾಡಿರೋದು ನಟಿ ಸಾಕಿರುವ ಮಿಸ್ಟರ್ ಬ್ರೂನೋ ಎಂಬ ನಾಯಿ. ಹೌದು, ಮೇಘನಾ ರಾಜ್ ಅವರಿಗೆ ಡಾಗ್ ಅಂದ್ರೆ ತುಂಬಾ ಪ್ರೀತಿ. ಅವರು ಸಾಕಿರುವ ಬ್ರೂನೋ ಎಂಬ ನಾಯಿಯನ್ನ ಪ್ರೀತಿಯಿಂದ ಬ್ರೂಂಜಿ ಅಂತಲೂ ಕರೀತಾರೆ. ಅವರು ಸಾಕಿರುವ ಮುದ್ದಿನ ಬ್ರೂನೋ 80 ಕೆಜಿ ತೂಕವಿದ್ದು ಅದಕ್ಕೆ 5.5 ವರ್ಷ ತುಂಬಿದೆ ಅಂತೆ. ನಟಿ ಮೇಘನಾ ರಾಜ್ ಪ್ರೀತಿಯ ಬಾಯ್ ಫ್ರೆಂಡ್ ಬ್ರೂನೋ ಡಾಗ್ ಅನ್ನ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮಕ್ಕೆ ಕರೆತರಲಾಗಿತ್ತು. ಆ ವೇಳೆ ಬ್ರೂನೋ ಅಕುಲ್ ಬಾಲಾಜಿಗೂ ಕಿಸ್ ಮಾಡ್ತು. ನಮ್ಮ ಮನೆಯಲ್ಲಿ ಆಶೆ ಎಂಬ ಡಾಗ್ ಇತ್ತು, ಅದು ಮರಿ ಹಾಕಿದ ಮೇಲೆ ಹೆಚ್ಚು ದಿನ ಉಳಿಲಿಲ್ಲ. ನಂತರ ಅದರ ಒಂದು ಮರಿ ಇತ್ತು, ಅದು ಒಂಟಿಯಾದ ಮೇಲೆ ಸರಿಯಾಗಿ ಊಟ ತಿಂತಿರಲಿಲ್ಲ, ಬೇಜಾರ್ನಲ್ಲಿತ್ತು. ಸೊ ಆಗ ಬ್ರೂನೋ ತಂದ್ವಿ ಅಂತ ಮೇಘನಾ ರಾಜ್ ಹೇಳ್ಕೊಂಡಿದ್ದಾರೆ. ಒಟ್ನಲ್ಲಿ ಮೇಘನಾ ಬಾಯ್ ಫ್ರೆಂಡ್ ಅಂದ ತಕ್ಷಣ ನಿಮ್ಮ ಯೋಚನೆ ಎಲ್ಲೆಲ್ಲೋ ಹೋಗಿದೆ ಅಲ್ವಾ? ಖಂಡಿತ ಅಲ್ಲ, ಯಾಕಂದ್ರೆ ಮೇಘನಾ ಬಾಯ್ ಫ್ರೆಂಡ್ ಅಂತ ಅಕುಲ್ ಹೇಳಿದ್ದು ಈ ಬ್ರೂನೋನ, ಬೇರೆ ಯಾವುದೇ ಹುಡುಗರ್ನಲ್ಲ. ಸೊ ಇನ್ನು ಸ್ಯಾಂಡಲ್ವುಡ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾ ಇರಿ ಫಿಲ್ಮಿಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.